ನಾಳೆ ಒಂದ ಕಡೆ ಪ್ರತಿಭಟನೆ ನಡೆಸುವಂತ ಒಂದು ನಿಟ್ಟಲ್ಲಿ ಹಿಂದೂ ಪರ ಸಂಘಟನೆಗಳು ಕರೆ ಕೊಟ್ಟಿವೆ ಆದರೆ 142 ಸೆಕ್ಷನ್ ಜಾರಿಯಲ್ಲಿದೆ ನಾಳೆ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜಂಗ ಸೇನೆ ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಂಡಿದೆ ಆದರೆ ಭದ್ರತೆ ಸಂದರ್ಭ ಭದ್ರತೆಗೋಸ್ಕರ 500 ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ನಿಯೋಜನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಲ್ಲಿ ಜಾಮಿಯಾ ಮಸೀದಿ ವಿಚಾರವಾಗಿ ಕರೆ ನೀಡಿರುವಂತ ಪ್ರತಿಭಟನೆ ನಾಳೆ ಏನಾದರೂ ಅನಾಹುತಗಳಿಗೆ ಅಹಿತಕರ ಘಟನೆಗೆ ಕಾರಣೀಭೂತವಾಗಿಬಿಡಬಹುದು ಅನ್ನುವಂತ ಕಾರಣಕ್ಕೆ ಈ ವೇಳೆ 144 ಸೆಕ್ಷನ್ ಜಾರಿಗೊಳಿಸಲಾಗಿದೆ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಏನಿದೆ ಇದು ಹಿಂದೂ ದೇಗುಲವಾಗಿತ್ತು ಹಾಗಾಗಿ ಇಲ್ಲಿ ಹಿಂದೂ ದೇಗುಲ ಇತ್ತು ಅನ್ನೋದಕ್ಕೆ ಪುರಾವೆಗಳಿದೆ ಆ ಒಂದು ಕಾರಣಕ್ಕೆ ನಾಳೆ ವಿಎಚ್ಪಿ ಇಂದ ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಳ್ಳಲಾಗಿದೆ ಮಸೀದಿಯಲ್ಲಿ ಆಂಜನೇಯ ಸ್ವಾಮಿ ದೇವರ ಪೂಜೆಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ಮಸೀದಿಯ ಒಳಗಡೆ ಇದ್ದು ಪೂಜೆಗೆ ಅನುವು ಮಾಡಿಕೊಡಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಒತ್ತಾಯವನ್ನು ಮಾಡಿದೆ ಇದೇ ಕಾರಣಕ್ಕೆ ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಳ್ಳಲಾಗಿದೆ ಆದರೆ ಮುಂಜಾಗ್ರತಾ ಕ್ರಮವಾಗಿ ಸಂಜೆಯಿಂದಲೇ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಶ್ರೀರಂಗಪಟ್ಟಣ ಡಿವಿಎಸ್ಪಿ ನೇತೃತ್ವದಲ್ಲಿ ಮತ್ತಷ್ಟು ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ ಒಂದು ಕಡೆ 144 ಸೆಕ್ಷನ್ ಜಾರಿಯಲ್ಲಿದೆ ಮತ್ತೊಂದು ಕಡೆ ಯಾವುದೇ ರೀತಿ ಪ್ರತಿಭಟನೆ ಪಾದಯಾತ್ರೆ ಅಥವಾ ಈ ವೇಳೆ ಜಾಥಾ ಇರಬಹುದು ಹೀಗೆ ಅಥವಾ ಸಭೆ ಸಮಾರಂಭಗಳನ್ನು ನಡೆಸುವಂತಿಲ್ಲ ಅನ್ನುವಂತ ಸೂಚನೆ ಕೂಡ ಕೊಡಲಾಗಿದೆ ಇದರೆಲ್ಲದರ ನಡುವೆಯೂ ಕೂಡ ವಿಎಚ್ಪಿ ಇಂದ ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಳ್ಳಲಾಗಿದೆ ಶ್ರೀರಂಗಪಟ್ಟಣದಲ್ಲಿರುವ ಜಾಮಿಯಾ ಮಸೀದಿ ಏನಿದೆ ಈ ಮಸೀದಿ ಈ ಮೊದಲು ಹಿಂದೂ ದೇಗುಲ ಆಗಿತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ನಾಳೆ ಹಿಂದೂ ಪರ ಸಂಘಟನೆಗಳು ಇದೇ ಕಾರಣಕ್ಕೆ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿವೆ ಇಂದು ಸಂಜೆ 6 ಗಂಟೆಯಿಂದ ಜಿಲ್ಲೆಯಲ್ಲಿ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಮದ್ಯ ಮಾರಾಟವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಸಂಜೆ 6 ಗಂಟೆಯಿಂದಲೇ ಮದ್ಯ ಮಾರಾಟ ಬಂದ್ ಮಾಡಲಾಗಿದೆ ಶ್ರೀರಂಗಪಟ್ಟಣ ಸೇರಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಮದ್ಯದ ಅಂಗಡಿ ಬಾರ್ ರೆಸ್ಟೋರೆಂಟ್ ಮುಚ್ಚುವುದಕ್ಕೆ ಆದೇಶವನ್ನು ಕೂಡ ನೀಡಿದ್ದಾರೆ ಮಂಡ್ಯದ ಜಿಲ್ಲಾಧಿಕಾರಿ ಎಸ್ ಅಶ್ವತಿ ಅವರು ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ ಇದೇ ಸಂದರ್ಭದಲ್ಲಿ ನಾಳೆ ನಡೆಯುವ ಪ್ರತಿಭಟನೆ ಬೆನ್ನವಣಿಗೆ ಏನಾದರೂ ಮಾಡುವಂತ ಒಂದು ನಿರ್ಧಾರಕ್ಕೆ ಬಂದ್ರೆ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಎಸ್ಪಿ ಎಚ್ಚರಿಕೆ ಕೊಟ್ಟಿದ್ದಾರೆ ನಾಳೆ ಶ್ರೀರಂಗಪಟ್ಟಣದಲ್ಲಿ ಪ್ರತಿಭಟನೆ ಮೆರವಣಿಗೆ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದೆ ಶಾಂತಿ ಸುವ್ಯವಸ್ಥೆಗೆ ಭಂಗ ತಂದ್ರೆ ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಎಸ್ಪಿ ಇನ್ನು ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ನಿಯೋಜನೆ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಎಸ್ಪಿ ಎನ್ ಯತೀಶ್ ಅವರು ಹೇಳಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಶಾಂತಿ ನೆಲೆಸುವಂತೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಈ ವೇಳೆ ಅವರು ತಿಳಿಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ದಂಡಾಧಿಕಾರಿಗಳಿಗಾಗಲೇ ಅಲ್ಲಿ 144 ಸೆಕ್ಷನ್ ನೀತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ 4ನೇ ತಾರೀಕಿನಂದು ಅದರ ಪ್ರಕಾರ ಆದೇಶದಲ್ಲಿ ಸ್ಪಷ್ಟವಾಗಿ ಯಾವುದೇ ಮೆರವಣಿಗೆಗಾಗಲಿ ಪ್ರತಿಭಟನೆಗಾಗಲಿ ರ್ಯಾಲಿಗಾಗಲಿ ಅವಕಾಶ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಆದೇಶದಲ್ಲಿ ನಮೂದಿಸಿದ್ದಾರೆ ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದ ಒಂದು ಮೆರವಣಿಗೆಗೆ ಮತ್ತೆ ಜಾಥಾಗೆ ಅಥವಾ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ ಈ ಸಂಬಂಧ ಯಾರಾದರೂ ಏನಾದರೂ ಅಲ್ಲಿ ಪ್ರತಿಭಟನೆ ರ್ಯಾಲಿ ಮತ್ತೊಂದು ಮಾಡಕ್ಕೆ ಪ್ರಯತ್ನ ಪಟ್ಟರೆ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅದನ್ನ ನಾವು ಪೊಲೀಸ್ ಇಲಾಖೆ ವತಿಯಿಂದ ನಾವು ತಗೋತೀವಿ ಈಗ ಪ್ರಶ್ನೆ ಇದು ಭದ್ರತೆ ಅಂದ್ರೆ ಈಗ ಫಸ್ಟ್ ಆಫ್ ಆಲ್ ಅಲ್ಲಿ ಯಾವುದೇ ರೀತಿಯಾದ ಒಂದು ಈ ಆಕ್ಟಿವಿಟೀಸ್ ಏನ ಹೇಳಿದ ಅದು ಮಾಡಕ ಅವಕಾಶ ಇಲ್ಲ ಅದು ಮೀರಿ ಯಾರಾದರೂ ಮಾಡಕ ಬಂದ್ರೆ ಅವರ ಮೇಲೆ ಕ್ರಮ ತಗೊಳ್ಳೋಕೆ ನಾವು ಅಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳಾಗಲಿ ಅಥವಾ ಕಾನೂನು ವ್ಯವಸ್ಥೆಗೆ ಭಂಗ ಬರುವ ರೀತಿಯಲ್ಲಿ ಏನಾದರೂ ಘಟನೆಗಳು ಮಾಡಕ ಯಾರನ್ನು ಪ್ರಯತ್ನಪಟ್ಟರೆ ಅವರನ್ನು ತಡೆಯೋದಕ್ಕೆ ಸಫಿಷಿಯಂಟ್ ಬಂದೋಬಸ್ತನ್ನು ನಾವು ನಿಯೋಜಿಸ್ಕೊಂಡಿರ್ತೀವಿ ಅಲ್ಲಿ ಯಾವುದೇ ರೀತಿಯ ಇಶ್ಯೂಸ್ ಆಗದೇ ಇರೋ ರೀತಿಯಲ್ಲಿ
ಎಲ್ಲ ಕಡೆಯಿಂದನೂ ನಾವು ಮೆನ್ ಮೆಟೀರಿಯಲ್ಲು ಮತ್ತು ರಿಸೋರ್ಸಸ್ನ ಅಲ್ಲಿ ಹಾಕಿ ಏನು ಪೀಸ್ಫುಲ್ ಅಂದರೆ ಶಾಂತಿಯುತವಾಗಿ ಇರೋ ರೀತಿಯಲ್ಲಿ ನಾವೆಲ್ಲ ಕ್ರಮ ಪೊಲೀಸ್ ಇಲಾಖೆಯನ್ನು ಪಡ್ಕೊಂಡಿದ್ದೀವಿ. ಇಲ್ಲ ಅನುಮತಿಗೆ ನಮ್ಮಲ್ಲಿ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಮಂಡ್ಯದ ನಮ್ಮ ಪ್ರತಿನಿಧಿ ಪ್ರವೀಣ್ ಅವರಿಂದ. ಎಸ್ ಪ್ರವೀಣ್, ನಾಳೆ ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಂಡಿವೆ ಹಿಂದೂಪರ ಸಂಘಟನೆಗಳು, ಆದರೆ ಇದೇ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ ಅಲ್ಲಿ? ವಸಂತ್, ಏನೀಗ ಜಾಮೀನು ಮಸೀದಿ ವಿವಾದ ಈಗ ಮುಗಿಯುವಂತಿರುವ ಹಿನ್ನೆಲೆಯಲ್ಲಿ ಈಗ ಸ್ಥಳೀಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಈಗ ಎಚ್ಚೆತ್ತುಕೊಂಡು ಈಗ ಎಲ್ಲಾ ಕಡೆ ಇಡೀ ಶ್ರೀರಂಗಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನ ಕೂಡುವ ಮುಖಾಂತರ ಒಂದು ಯಾವುದೇ ತರ ಅಹಿತಕರ ಘಟನೆಗಳು ನಡೆಯದಂತೆ ಕ್ರಮವನ್ನು ಕೈಗೊಳ್ತಾ ಇದೆ. ಅದೇ ರೀತಿ ಮೊದಲ ಬಾರಿಗೆ ಅವರು ಏನು ಒಂದು ಕುವೆಂಪು ವೃತ್ತದಿಂದ ಜಾಮಿಯಾ ಮಸೀದಿಯವರೆಗೆ ನಿಷೇಧಾಜ್ಞೆಯನ್ನು ಹೊರಡಿಸಿದ್ರು. ತದನಂತರ ಏನು ನಿಮಿಷಾಮ ದೇವಸ್ಥಾನದ ಸುತ್ತಮುತ್ತಲಿನ ಜಾಗದಲ್ಲೂ ಕೂಡ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲೂ ಕೂಡ ನಿಷೇಧಾಜ್ಞೆಯನ್ನು ಹೊರಡಿಸಲಾಗಿದೆ. ಅದೇ ರೀತಿ ಈಗ ಏನು ಮಂಡ್ಯ ಎಸ್ ಪಿ ಆಗಿರುವಂತಹ ಯತೀಶ್ ಅವರು ಈಗ 144 ಸೆಕ್ಷನ್ ಜಾರಿ ಇರುವಿನಲ್ಲಿ ಹೆಚ್ಚಿನ ಒಂದು ಪೊಲೀಸ್ ಭದ್ರತೆಯನ್ನು ಆಗ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಡಿಎಸ್ಪಿ, 6 ಮಂದಿ ಪಿಎಸ್ಐಗಳು ಮತ್ತು 200 ಕಾನ್ಸ್ಟೇಬಲ್, 2 ಕೆಎಸ್ಆರ್ಪಿ ಮತ್ತು 4 ಡಿಆರ್ಎಸ್ ತುಕಡಿಗಳನ್ನು ನಿಯೋಜನೆ ಮಾಡುವ ಮುಖಾಂತರ ಸಂಪೂರ್ಣವಾಗಿ ಪೊಲೀಸ್ ಸರ್ಪಗಮಲನ್ನು ಹಾಕಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕಾ ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಈ ಮದ್ಯದ ಅಂಗಡಿಗಳಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಶ್ರೀರಂಗಪಟ್ಟಣದಲ್ಲಿ? ಹೌದು ವಸಂತ್, ಏನು ಮಾನ್ಯ ಜಿಲ್ಲಾಧಿಕಾರಿಗಳಾದಂತ ಸರಸ್ವತಿ ಅವರು ಈಗ ಏನು 2-3 ದಿನಗಳ ಕಾಲ ಇಂದಿನಿಂದ 5ನೇ ತಾರೀಕುವರೆಗೂ ಕೂಡ ಅಲ್ಲಿ ಶ್ರೀರಂಗಪಟ್ಟಣ ವ್ಯಾಪ್ತಿಯಲ್ಲಿರುವಂತಹ ಏನು ಪಟ್ಟಣ ವ್ಯಾಪ್ತಿಯಲ್ಲಿ ಇರುವಂತಹ ಯಾವುದೇ ಮದ್ಯದ ಅಂಗಡಿಗಳು ತೆರೆಯೋಗಿಲ್ಲ, ಹಾಗೆ ಮತ್ತೆ ಮಾರಾಟ ಮಾಡುವಾಗಿಲ್ಲ, ಮತ್ತೆ ಶೇಖರಣೆ ಮಾಡುವಾಗಿಲ್ಲ, ಮತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡುವ ಉದ್ದೇಶದಿಂದ ಈಗ ಅವರು ಒಂದು ಆದೇಶವನ್ನು ಹೊರಡ್ತಿದ್ದಾರೆ. ಆ ಆದೇಶದ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಏನು ಮದ್ಯವ್ಯಸನಿಗಳಿಂದ ಮತ್ತೆ ಮತ್ತೊಂದು ರೀತಿ ಆ ಒಂದು ಮದ್ಯವ್ಯಸನಿಗಳಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಅಲ್ಲಿ ಹೆಚ್ಚು ಹೆಚ್ಚು ಜನಗಳು ಜಮಾವಣೆಗೊಂಡು ಆ ಒಂದು ವಿಚಾರವಾಗಿ ತಾರ್ಕಿಕವಾಗಿ ಭುಗಿಲೇಳದ ರೀತಿಯಲ್ಲಿ ಈ ಒಂದು ಕ್ರಮವನ್ನ ಜಿಲ್ಲಾಧಿಕಾರಿಗಳು ಕೈಗೊಂಡಿರುವಂತದ್ದು ವಸಂತ್. ಅದ್ರ ಜೊತೆಗೆ ನಾವಲ್ಲಿ ಗಮನಿಸ್ತಾ ಹೋಗ್ಬಹುದು, ಒಂದ್ ಕಡೆ ಜಿಲ್ಲಾಧಿಕಾರಿಗಳು 145 ಸೆಕ್ಷನ್ ಜಾರಿಯಲ್ಲಿದೆ, ಮತ್ತೊಂದ್ ಕಡೆ ಪೊಲೀಸರು ಕೂಡ ಬಿಗಿ ಭದ್ರತೆ ಕೈಗೊಂಡಿದ್ದಾರೆ. ಈ 144 ಸೆಕ್ಷನ್ ಜಾರಿಯ ನಡುವೆಯೂ ಕೂಡ ಶ್ರೀರಂಗಪಟ್ಟಣ ಚಲೋ ಹಮ್ಮಿಕೊಳ್ಳಕ್ ಸಾಧ್ಯನಾ? ಸೊ ಅದಕ್ಕೆ ಶ್ರೀರಂಗಪಟ್ಟಣ ಚಲೋ ಪ್ರಾರಂಭ ಆಗ್ತಿದ್ದ ಹಾಗೇನೆ ಅವ್ರನ್ನೆಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಸಾಧ್ಯತೆ ಏನಾದರೂ ಇರುತ್ತಾ ನಾಳೆ ಅಂತ? ಹೌದು, ಈಗೇನಂತಂದ್ರೆ ಈಗ 144 ಸೆಕ್ಷನ್ ಜಾರಿ ಮಾಡಿರುವ ಒಂದು ಷರತ್ತಿನ ಅನ್ವಯ ಏನಂತಂದ್ರೆ ಆ ಒಂದು ಏನು ಆದೇಶ ಹೊರಡಿಸಿದ್ರು, ಆದೇಶದಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಮತ್ತೆ ಜಾತ್ರೆಗಳು ಮತ್ತು ಪ್ರತಿಭಟನೆಗಳು ನಡಿಬಾರದು ಅನ್ನೋ ಒಂದು ವಿಶೇಷ ಉಲ್ಲೇಖನವನ್ನ ಒಂದು ಈಗ ಆ ಒಂದು ತಾಲೂಕು ಆಡಳಿತ ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಯಾರಾದ್ರೂ ಅಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಅವರ ಮೇಲೆ ಕಾನೂನಾತ್ಮಕವಾದ ರೀತಿಯ ಕ್ರಮವನ್ನ ಜರುಗಿಸೋದು ನಾವು ಸಿದ್ಧರಿದ್ದೀವಿ ಅನ್ನೋ ಒಂದು ವಿಚಾರವನ್ನ ಏನು ಮನೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಜೊತೆಗೆ ಏನಂತಂದ್ರೆ ಈ ಒಂದು ಪೂರ್ವ ನಿಯೋಜಿತ ಇದು ಏನಂದ್ರೆ ಮೊದಲೇ ನಿಗದಿಯಾಗಿರುವಂತಹ ಈ ಒಂದು ಶ್ರೀರಂಗಪಟ್ಟಣ ಕ್ರಮ ವಿ ಎಸ್ ಪಿ ಅವರು ಮಾಡಿರುವಂತಹ ವಿಶ್ವ ಹಿಂದೂ ಪರಿಷತ್ ಅವರು ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಕಾನೂನು ಕ್ರಮ ಕಾನೂನಾತ್ಮಕವಾಗಿ ಈಗ ನಿರ್ಬಂಧವನ್ನು ಹೇರಿದ್ದಾರೆ, ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಆ ಒಂದು ಚಲವನ್ನ ಮಾಡೇ ತೀರ್ತೀವಿ ಅನ್ನೋ ಒಂದು ಹಠಕ್ಕೆ ಬಿದ್ದಿರುವಂತದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ವಸಂತ್. ಧನ್ಯವಾದ ತಮ್ಮ ಮಾಹಿತಿಗಾಗಿ.